ಅವ್ರು ಕೊಟ್ಟಿರೋದು ಬರೀ 2,000ಕ್ಕೆ ಡಬಲ್ ಇದಾಗಿ ರೈತರ ಹತ್ರ ವಸೂಲು ಮಾಡ್ತಾವ್ರೆ. ಪ್ರತಿಯೊಂದು ರೈತ ಬೆಳೆದದ್ದು ಏನು ನಷ್ಟ ಸಿಗ್ತಾ ಇದೆ, ಅದೇ ಬೇರೆ ಇದಾದ್ರೆ ಜಿ ಎಸ್ ಟಿ ಅಂದ್ಕೊಂಡು ಎಲ್ಲ ಜಾಸ್ತಿ ಬೆಲೆ ಆಗಿದೆ. ಎಲ್ಲ ಹೇಳ್ತಾರೆ ರಾಜಕಾರಣಿಗಳು, ನಾವು ರೈತರ ಹೆಣ್ಣು ಬೆಲುಗು ನಾವು ನಿಂತೀವಿ ಅಂತ ಹೇಳ್ತಾರೆ. ಯಾವುದೇ ಕಷ್ಟ ಬಂದಾಗ ರೈತರಿಗೆ ಯಾರು ಏನು ಮಾಡಲ್ಲ. ಇವಾಗ BJP ಸರ್ಕಾರ ಕೇಂದ್ರದಲ್ಲಿ ಚೇಂಜ್ ಆಗಿದ್ರೆ ಒಳ್ಳೆಯದು ಅಂತೇಳಿ ನಾವು ಭಾವಿಸ್ತೀವಿ. ಅದು ಕೇಂದ್ರದಲ್ಲಿ ಮೋದಿಯವರು ಚೇಂಜ್ ಆದರೆ ಒಳ್ಳೆಯದು, ಬೇರೆ ಇದರಿಂದ ಇದಾಗಿದೆ. ರೈತರಿಗಂತೂ ತುಂಬ ನಷ್ಟ ಆಗಿದೆ. ಎಲ್ಲ ಸಬ್ಸಿಡಿ ಇದೆಲ್ಲ ಬರೋವೆಲ್ಲನೇ ಕಟ್ ಮಾಡವ್ರೆ. ಅವ್ರು ಕೊಟ್ಟಿರೋದು ಬರೀ 2,000ಕ್ಕೆ ಡಬಲ್ ಇದಾಗಿ ರೈತರ ಹತ್ರ ವಸೂಲು ಮಾಡ್ತಾವ್ರೆ. ಪ್ರತಿಯೊಂದು ರೈತ ಬೆಳೆದದ್ದು ಏನು ನಷ್ಟ ಸಿಗ್ತಾ ಇದೆ, ಅದೇ ಬೇರೆ ಇದಾದರೆ GST ಅಂದ್ಕೊಂಡು ಎಲ್ಲ ಜಾಸ್ತಿ ಬೆಲೆ ಆಗಿದೆ. ರೈತರಿಗೆ ತುಂಬ ಕಷ್ಟ ಆಗಿರೋದ್ರಿಂದ ಏನು ಮಾಡೋಕ್ಕೆ ಆಗ್ತಾ ಇಲ್ಲ. ಅದೊಂದು ಇವಾಗ BJP ಸರ್ಕಾರ ಕೇಂದ್ರದಲ್ಲಿ ಚೇಂಜ್ ಆಗಿದ್ರೆ ಒಳ್ಳೆಯದು ಅಂತೇಳಿ ನಾವು ಭಾವಿಸ್ತೀವಿ. ನಮ್ಮ ಹೆಸರು ನಾವು ಹಳ್ಳಿಯವರು. ಕೇಂದ್ರದಲ್ಲಿ ಇವಾಗ ಸರ್ಕಾರ ಬದಲಾವಣೆಯಾಗಿ ಕಾಂಗ್ರೆಸ್ ಬಂದರೆ ಒಳ್ಳೆಯದು ನಡೆಯುತ್ತೆ. ಹಾಂ, ಇದೆ ರಾಜ್ಯದಲ್ಲಿ ಇನ್ನೊಂದು ವರ್ಷ ಇದೆ. ರಾಜ್ಯದಲ್ಲಿ ಇವಾಗ ಯಾವುದೇ ಒಂದು ಪಕ್ಷ ಬರಲ್ಲ, ಹತತ್ರವಾಗಿ ಇರೋದ್ರಿಂದ ರಾಜ್ಯದಲ್ಲಿ ನಮ್ಮಲ್ಲಿ ನಮ್ಮ ಮಂಡ್ಯದಲ್ಲಿಂದ JDS ಬಂದರೆ ಒಳ್ಳೆಯದು ಅಂತ ಹೇಳ್ತಾವೆ. JDS ಇವಾಗ ಅವರೇ ಇವಾಗ ಚೇಂಜ್ ಆಗಿ ಬೇರೆ ವ್ಯಕ್ತಿಗಳು ಬಂದರೆ JDS ಪಕ್ಷ ಬಂದರೆ ಮಂಡ್ಯಕ್ಕೆ ಒಳ್ಳೆ ಇದಾಯ್ತದೆ, ನಿರ್ಧಾರ ಆಯ್ತದೆ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ. ಹಾಂ, ಪ್ರತಿಯೊಂದು ರೈತರ ಮೇಲೂ ಬೆಲ್ಲ ಮೇಲೂ GST ಆಗ್ತವ್ರೆ. ಅದರಿಂದ ಭಾರಿ ಕಡಿಮೆ ಆಯ್ತಾ ಇದೆ ಬೆಲ್ಲದ ಬೆಲೆ ಕುಸಿದಿಂದ. ಪ್ರತಿಯೊಂದು ನಷ್ಟ ಆಯ್ತಾ ಇರೋ ರೈತರಿಂದೆಯೇ, ರೈತರಿಗೆ ಇದಾಯ್ತಾ ಇರೋದು. ಅದರಿಂದ ಸರ್ಕಾರ ನಿಂತಿರೋ ಏನೇ ನಡೆಸಿದ್ರು ರೈತರ ಮೇಲೆ ನಡೆಸೋದು. ಅದರಿಂದ ರೈತರಿಗೆ ತುಂಬ ಅನ್ಯಾಯ ಆಯ್ತದೆ. ಎಲ್ಲ ಹೇಳ್ತಾರೆ ರಾಜಕಾರಣಿಗಳು, ನಾವು ರೈತರ ಹೆಣ್ಣು ಬೆಲುಗು ನಾವು ನಿಂತೀವಿ ಅಂತ ಹೇಳ್ತಾರೆ. ಯಾವುದೇ ಕಷ್ಟ ಬಂದಾಗ ರೈತರಿಗೆ ಯಾರು ಏನು ಮಾಡಲ್ಲ, ಅದರಿಂದ ಯಾರು ಏನು ಕೇಳಲ್ಲ, ಸರಿಯಾದ ಬೆಲೆ ಸಿಗಲ್ಲ, ನಷ್ಟ ಆಗಿರುತ್ತೆ. ಅದು ಇದರಿಂದ ಬದಲಾವಣೆ ಆಗಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. JDS ಬರ್ಬೇಕು ರಾಜ್ಯದಲ್ಲಿ.